ನಾನು ಮಾತು ಕೊಟ್ಟಂತೆ ನಂದವಾಡಿಗೆ ಏತ ನೀರಾವರಿ ಯೋಜನೆಯಿಂದ ವಂಚಿತವಾದ 30 ಹಳ್ಳಿಗಳನ್ನ ಸಮಗ್ರ ನೀರಾವರಿ ಮಾಡೋದು ನನ್ನ ಕನಸಿನ ಗುರಿಯಾಗಿದೆ ಅಂತ ಮಾಜಿ ಶಾಸಕ ಹಾಗೂ ಹಟ್ಟಿ ಚಿನ್ನರಗಣಿ ಅಧ್ಯಕ್ಷ ಮಾನಪಾಡಿ ಬಜ್ಜಲ್ ಹೇಳಿದ್ದಾರೆ। ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಪಟ್ಟಣ ಸಮೀಪದ ನಾಗಲಾಪುರ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಚತ್ತರ ಗ್ರಾಮದಲ್ಲಿ ಚತ್ತರ ಕುಮಾರಕೇಡ ಗೊಲ್ಲರಹಟ್ಟಿ ವ್ಯಾಕರ್ನಾಳ ಸೇರಿದಂತೆ ವಿವಿಧ ಹಳ್ಳಿಗಳ ಜನರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಅವರು ಇನ್ನು ಮುಂದೆ ನಿಮ್ಮ ಕಷ್ಟ ಸುಖಗಳಿಗೆ ಹಗಲಿರುಳು ದುಡಿದು ನಿಮ್ಮ ಋಣ ಮುಟ್ಟಿಸುವ ಕೆಲಸ ಮಾಡುತ್ತೇನೆ ಅಂತ ವಾಗ್ದಾಳಿ ನೀಡಿದರು। ಅಡಿಯಲ್ಲಿ ಒಂದು ಅರ್ಧ ಕೆಲಸ ಮಾಡಿದ ಇನ್ನು 30 ಹಳ್ಳಿ ಉಳ್ಕೊಂಡು ಹೋಗಿಬಿಟ್ಟಿದಾವು ಅದರಲ್ಲಿ ಚತ್ರ ತಾಂಡ ಇವೆಲ್ಲ ಸೇರ್ತದಾವು ಇದರಲ್ಲಿ ಈ ಭಾಗದ ಹಳ್ಳಿಗಳು ಸುಮಾರು 30 ಹಳ್ಳಿಗಳು ಬಿಟ್ಟುಗಿದಾವು। ಅವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಹಳ್ಳಿಗಳನ್ನು ಕಟ್ ಮಾಡ್ಕೊಂಡು ಗೆಸಿ ಮಸ್ಕಿ ಕ್ಷೇತ್ರದವರು ತಮ್ಮ ರೂಲಿಂಗ್ ಸರ್ಕಾರದ ಸಲಿಂದಾಗಿ ಆ ನೀರನ್ನು ಮಸ್ಕಿ ಕ್ಷೇತ್ರ ತಗೊಂಡೋಗಿದ್ದಾರೆ। ಇವತ್ತು ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನಮ್ಮ ತಾಲೂಕು ಈ 30 ಹಳ್ಳಿಗಳು ನೀರಾವರಿಯಿಂದ ವಂಚಿತರಾಗಿದಾವು। ಗೆದ್ದಂತ ಅವರು ಒಂದು ದಿವಸನೂ ನಾವು ಈ ಹಳ್ಳಿಗಳಿಗೆ ನೀರಾವರಿ ಮಾಡ್ತೀನಿ ಅಂತ ಅವರು ಬಾಯಿಗೆ ಬಂದಿಲ್ಲ। ಅವರು ಬರೋದನ್ನು ಬರಲ್ಲ ಅವರಿಗೆ, ಯಾಕಂದ್ರೆ ಹಳ್ಳಿಗಳ ಜನರ ಕಷ್ಟ ಅವ್ರಿಗೆ ಏನು ಗೊತ್ತಾಗುತ್ತೆ। ಇಲ್ಲಿ ಅಂತ ಜಮೀನುಗಳು ಅದಾವ, ನೀರಾವರಿ ಮಾಡಿದ್ರೆ ಎಷ್ಟು ಚಂದ ಚಂದ ಜಮೀನುಗಳು ನೀರಾವರಿ ಆಗ್ತಾವೆ, ನಮ್ಮ ರೈತರ ಕಷ್ಟಗಳು ಹೆಂಗಾದ ಅಂತಕ್ಕಂತ ಅರಿವು ಅವರಿಗಿಲ್ಲ। ಇದೇ ವೇಳೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ನಡೆಗೆ ಬೇಸತ್ತು ನೂರಾರು ಜನರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು ಅಂತ ಹೇಳಿದ್ರು। ವಿವಿಧ ಪಕ್ಷಗಳ ಮುಖಂಡರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದಂತ ಎಲ್ಲ ಯುವ ಮುಖಂಡರುಗಳಿಗೆ ಧನ್ಯವಾದಗಳು। ಕೂಡ ವೇದಿಕೆ ಮಂದಿರದಲ್ಲಿ ತಿಳಿಸಿಕೊಳ್ಳಬೇಕು, ಕೈ ಹಿಡ್ಕೊಂಡಂತ ಮನಸ್ಸಾಗಿತ್ತು। ಈ ಸಂದರ್ಭದಲ್ಲಿ ಕೂಡ ಛತ್ರ ಗ್ರಾಮ ಮತ್ತು ಸುತ್ತಮುತ್ತಲ ಹಳ್ಳಿ ಗ್ರಾಮದವರು ಬಹಳಷ್ಟು ಮಂದಿ ಯುವಕರು ತಾಂಡದಿಂದ ಬಹಳಷ್ಟು ಮಂದಿ ಯುವಕರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಂತಕಂತ ಒಂದು ಸಂದೇಶ ಕೂಡ ಬಂತು। ಆ ಖುಷಿಯಿಂದ ನಡಿ ಎಲ್ಲರೂ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಂದ್ರೆ ಮಾರುತೀಶ್ವರನ ಆಶೀರ್ವಾದನ ತಗೊಳ್ಳೋಣ ಮತ್ತು ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಮಾಡ್ಕೊಳ್ಳೋಣಂತಕಂತ ಮಾತನ್ನು ಕೇಳಿ ಇವತ್ತು ಛತ್ರ ಗ್ರಾಮಕ್ಕೆ ಆಗಮಿಸಿದ್ದು ನೋಡಿದರೆ ಪಕ್ಷಕ್ಕೆ ಸೇರ್ಪಡೆ ಮತ್ತು ಪಕ್ಷಕ್ಕೆ ಬೆಂಬಲ ಕೊಡತಕ್ಕಂತ ಎಲ್ಲ ನಮ್ಮ ತಾಯಿಯಂದರು ಅಣ್ಣ ತಮ್ಮಂದಿರು ಗ್ರಾಮದ ದೈವ ಬಹಳ ಖುಷಿ ಆಗ್ತಾ ಇದೆ। ಬಹುಶಃ ನನಗೆ ಅನಿಸ್ತಾ ಇದೆ ತಾಲೂಕಿಗೆ ಒಳ್ಳೆ ಅವಕಾಶ ಮತ್ತೆ ಕೂಡಿ ಬರ್ತದಂದ್ರೆ ತಪ್ಪಾಗಲಿಕ್ಕಿಲ್ಲ, ಅಂತ ಅವಕಾಶ ಕೂಡಿ ಬರ್ತಕ್ಕಂಥ ಅವಕಾಶವನ್ನು ತಾವು ಪಡ್ಕೊಳ್ತೇವೆ। 2008ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಶಾಸಕನಾದೆ ಮತ್ತು ಜೆಡಿಎಸ್ನ ಶಾಸಕನಾದೆ। ಎರಡು ಬಾರಿ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಒಂದು ಊರಲ್ಲಿನೂ ಕೆಲಸ ಆಗಿಲ್ಲ ಅಂತ ಅಂತಕ್ಕಂಥದ್ದಲ್ಲ, ಪ್ರತಿಯೊಂದು ಊರುಗಳಲ್ಲಿ ಕೆಲಸ ಮಾಡಿದಂಥ ಕೀರ್ತಿ ಇವತ್ತು ಮೊದಲಿಂದ ಹೆಸರು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು। ನಡಬರ್ಕ ಎರಡು ಬಾರಿ ಮಾನ ಪ್ರವಾಸಲು ಶಾಸಕರಾಗ ಒಂದು ಸ್ವಲ್ಪ ಬದಲಾವಣೆ ಮಾಡಿ ನೋಡೋಣ, ಬದಲಾವಣೆ ಮಾಡಿದ್ರೆ ಇನ್ನೂ ನಮ್ಮ ಕ್ಷೇತ್ರ ಭಾರಿ ಅಭಿವೃದ್ಧಿ ಆಗ್ತದೆ ನೋಡೋಣ ಅಂತಕ್ಕಂಥ ಒಂದು ತೀರ್ಮಾನದಲ್ಲಿ ಇದೇ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ವೀರೇನಗೌಡ ಪಾಟೀಲ್ ಲೆಕ್ಕಿಹಾಳ, ಮುದಗಲ್ ಘಟಕದ ಅಧ್ಯಕ್ಷ ಸನಸ್ ದಯ ಜ್ಞಾನಪ್ಪಯ್ಯನವರ ಹಾಗೂ ಪಕ್ಷದ ಮುಖಂಡರಾದ ಶ್ರೀ ಗಿರಿಮಲ್ಲ ಗೌಡ ಪಾಟೀಲ್ ಕರಡ್ಕಲ್, ಮಹಾಂತಗೌಡ ಬಯ್ಯಾಪುರ, ಹುಲ್ಲೇಶ್ ಸಾಹುಕಾರ್, ಗೋವಿಂದ ನಾಯ್ಕ, ಮಲ್ಲಪ್ಪ ಮಾಟೂರು, ರಫೀಸ್ ಸಾಬ್ ಸೇರಿದಂತೆ ಪಕ್ಷದ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು।